ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ದೇವರು ಕೊಡುವಂಥ ದೊಡ್ಡ ಆಶೀರ್ವಾದದಲ್ಲಿ ಒಂದು ಕುಟುಂಬ. ಗಂಡ ಹೆಂಡತಿ, ಹೆತ್ತವರು, ಮಕ್ಕಳು, ಹಾಗೆ ಅತ್ತೆ ಸೊಸೆ, ಈ ಸಂಬಂಧಗಳು, ಕುಟುಂಬ ಸಂಬಂಧಗಳು, ಅದು ದೇವರು ನಮಗೆ ಕೊಡುವ ಆಶೀರ್ವಾದ. ಅದರೊಳಗೆ ಒಂದು ಸಂತೋಷ, ಸಮಾಧಾನ ಇದ್ದರೆ ನಾವು ಉಲ್ಲಾಸವಾಗಿ ಇರಬಹುದು. ಮನೆಯೊಳಗೆ ಒಂದು ಬಾಧೆ ಅಂದುಕೊಳ್ಳಿ, ನಿಮ್ಮ ಹೃದಯದಲ್ಲಿರುವ ಬಾಧೆ, ನಿಮಗೆ ಕೆಲಸ ಮಾಡಲಾಗದು, ಓದಲಾಗದು, ಬಿಸ್ನೆಸ್ ಮಾಡಲಾಗದು, ಊಟವನ್ನು ಕೂಡ ಸರಿಯಾಗಿ ಮಾಡಲಾಗದು. ಹಾಗೆ ಕುಟುಂಬದಲ್ಲಿರುವ ಉಲ್ಲಾಸ ನಿಮ್ಮ ಜೀವಿತದಲ್ಲಿ ದೊಡ್ಡ ಪರಿಣಾಮವನ್ನು ಬೀರುತ್ತದೆ, ತುಂಬ ಸಂತೋಷವಾಗಿ ಉಲ್ಲಾಸವಾಗಿ ಮಾಡಲು. ಅದಕ್ಕೆ ಕುಟುಂಬವೇ ರಕ್ಷಿಸಲ್ಪಡಬೇಕು, ಆಗಲೇ ಕುಟುಂಬದಲ್ಲಿ ಒಂದು ಸಂತೋಷ ಉಂಟಾಗುತ್ತದೆ. ಅಪೊಸ್ತಲರ ಕೃತ್ಯಗಳು 16:31 ವಾಕ್ಯದಲ್ಲಿ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ದೇವರು ಮಾತು ಕೊಟ್ಟಿದ್ದಾರೆ. ಈ ವರ್ಷ ನಿಮ್ಮ ಕುಟುಂಬ ರಕ್ಷಿಸಲ್ಪಡುತ್ತದೆ, ಅದನ್ನು ಹೇಳುವಾಗಲೇ ಸಂತೋಷ ಬರುತ್ತದಲ್ಲ. ನಮ್ಮ ಮನೆಯಲ್ಲಿ ಇನ್ನೂ ರಕ್ಷಿಸಲ್ಪಡದ ತಂದೆ, ತಾಯಿ, ಗಂಡ, ಹೆಂಡತಿ, ಹೆತ್ತವರು, ಮಕ್ಕಳು, ಯಾರೋ ರಕ್ಷಿಸಲ್ಪಡದೇ ಇದ್ದಾರೆ, ನನ್ನ ಸಹೋದರ ಸಹೋದರಿ, ಅವರೆಲ್ಲ ರಕ್ಷಿಸಲ್ಪಡಬೇಕು. ನಿಮ್ಮ ಇಷ್ಟಾರ್ಥವನ್ನು ದೇವರು ನೆರವೇರಿಸುವರು. ಈ ವಾಗ್ದಾನವನ್ನು ಹೇಳಿ ಪ್ರಾರ್ಥನೆ ಮಾಡಿದರೆ ನಿಮ್ಮ ಕುಟುಂಬವೇ ರಕ್ಷಿಸಲ್ಪಟ್ಟು ಸಂತೋಷವಾದ ಕುಟುಂಬವಾಗಿ ಮಾರ್ಪಡುತ್ತದೆ. ಸರಿ, ರಕ್ಷಿಸಲ್ಪಟ್ಟೆವು, ನಾವು ಚರ್ಚಿಗೆಲ್ಲ ಹೋಗುತ್ತೇವೆ, ಆದರೂ ಕುಟುಂಬದಲ್ಲಿ ಸಂತೋಷ ಇಲ್ಲವಲ್ಲ ಎಂದು ಹೇಳುತ್ತೀರಾ? ಇಲ್ಲಿ ನೋಡಿದಿರಾ, ಸಂತೋಷದ ಕುಟುಂಬ, ಸಂತೋಷವಾದ ಕುಟುಂಬ ಎಂದು ಬರೆದಿಟ್ಟರೆ ಸಂತೋಷ ಬಾರದು. ಅದಕ್ಕಾಗಿ ಒಂದು ಕೀ ಏನೆಂಬುದಾಗಿ ಮೇಲೆ ಬರೆದಿದೆ ನೋಡಿ, 4 ವಾಕ್ಯಗಳು. ಆ ವಾಕ್ಯಗಳೇ ಅದರಲ್ಲಿ ಮುಖ್ಯ. ಒಂದು ಕುಟುಂಬ ಸಂತೋಷವಾಗಿರಬೇಕೆಂದರೆ ಒಬ್ಬ ಗಂಡ ಹೇಗಿರಬೇಕು, ಹೆಂಡತಿ ಹೇಗಿರಬೇಕು, ಮಕ್ಕಳು ಹೇಗಿರಬೇಕು, ಹೆತ್ತವರು ಹೇಗಿರಬೇಕೆಂದು ಬೈಬಲ್ನಲ್ಲಿ ಬರೆದದೆ. ಹಾಗೆ ನಾವು ನಡೆಯಲು ಒಪ್ಪಿಸಿಕೊಡಬೇಕು. ನೋಡಿರಿ, ಹೆಂಡತಿ ಗಂಡನಿಗೆ ವಿಧೇಯಳಾಗಬೇಕು, ಗಂಡ ಹೆಂಡತಿಯನ್ನು ಪ್ರೀತಿಸಬೇಕು, ಮಕ್ಕಳು ಹೆತ್ತವರಿಗೆ ವಿಧೇಯರಾಗಬೇಕು, ಹೆತ್ತವರು ಮಕ್ಕಳಿಗೆ ಕೋಪ ಎಬ್ಬಿಸದೆ ದೇವರ ಶಿಕ್ಷೆಯಲ್ಲಿ ಬೆಳೆಸಬೇಕು. ಆ ವಾಕ್ಯವೇ ಬರೆಯಲ್ಪಟ್ಟಿದೆ. ಆ ವಾಕ್ಯದ ಪ್ರಕಾರವಾಗಿ ಕುಟುಂಬದಲ್ಲಿರುವ ಒಬ್ಬೊಬ್ಬರು ಒಪ್ಪಿಸಿಕೊಟ್ಟರೆ ನಿಮ್ಮ ಕುಟುಂಬ ನಿಜವಾಗಿಯೂ ಸಂತೋಷವಾದ ಕುಟುಂಬವಾಗಿ ಇರುತ್ತದೆ. ಅದುವೇ ಸೀಕ್ರೆಟ್ ಅಷ್ಟೇ. ಹಾಗಾದರೆ ಈ ವಾಕ್ಯದಂತೆ ನಾವು ಬಾಳಲು ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಮ್ಮ ಕುಟುಂಬದಲ್ಲಿರುವ ಎಲ್ಲರೊಟ್ಟಿಗೆ ನೀವು ಇದರ ಕುರಿತು ಮಾತನಾಡಿ ದೇವರೇ, ನಮ್ಮ ಕುಟುಂಬದಲ್ಲಿ ಆ ಉಲ್ಲಾಸದ ಸಂತೋಷ ಇರಬೇಕೆಂದು ಪ್ರಾರ್ಥಿಸಿದರೆ ಅದು ನೆರವೇರುತ್ತದೆ. ಕುಟುಂಬ ಸಂತೋಷವಾಗಿದೆ ಅಂದುಕೊಳ್ಳಿ, ನೀವು ಕೆಲಸಕ್ಕೆ ಹೋಗುವಾಗ, ಓದಲು ಹೋಗುವಾಗ, ಸೇವೆಗೆ ಹೋಗುವಾಗ ಮನೋಲ್ಲಾಸವಾಗಿ ಇರುತ್ತದೆ. ಇಲ್ಲವಾದರೆ ಅದರ ಪರಿಣಾಮ ನಿಮ್ಮನ್ನು ನಿತ್ಯವೂ ಹಿಂಬಾಲಿಸುತ್ತಲೇ ಇರುತ್ತದೆ. ನಿಜ ತಾನೆ? ಹಾಗಾದರೆ ನಿಮ್ಮ ಕುಟುಂಬ ಸಂತೋಷವಾಗಿರಬೇಕಾ? ನೀವು ಅದಕ್ಕಾಗಿ ಪ್ರಾರ್ಥಿಸುತ್ತೀರಾ? ಈಗ ಒಂದು ಪ್ರಾರ್ಥನೆ ಮಾಡೋಣ, ನಂತರ ಈ ವಾಗ್ದಾನವನ್ನು ನಿತ್ಯವೂ ಹೇಳಿ ಪ್ರಾರ್ಥಿಸಬೇಕು, ಸರಿನಾ? ದೇವರೇ, ನೀನು ನಿನ್ನ ಮನೆಯವರು ರಕ್ಷಿಸಲ್ಪಡುವಿರೆಂದು ಮಾತು ಕೊಟ್ಟಿದ್ದೀರಿ. ನಮ್ಮ ಕುಟುಂಬದಲ್ಲಿ ಎಲ್ಲರೂ ರಕ್ಷಿಸಲ್ಪಡಬೇಕು. ನಾವು ಪ್ರತಿಯೊಬ್ಬೊಬ್ಬರೂ ಸತ್ಯವೇದ ವಾಕ್ಯದಲ್ಲಿ ಹೇಳಿರುವಂತೆ ನಮ್ಮನ್ನು ರೂಪಿಸಿಕೊಳ್ಳಲು ಅರ್ಪಿಸುತ್ತೇವೆ. ನಮ್ಮ ಕುಟುಂಬವು ರಕ್ಷಣೆಯ ಸಂತೋಷದಿಂದ ತುಂಬಿರಲಿ. ಯೇಸುಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.